ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ಸಖತ್ ಸುದ್ದಿನಲ್ಲಿರುವಂತಹ ಹಾಗೇನೆ ತುಂಬಾ ಜನ ತಲೆ ಕೆಡಿಸಿಕೊಂಡಿರುವಂತಹ ಒಂದು ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ, LPG ಗ್ಯಾಸ್ ಅನ್ನ ಹೊಂದಿರುವಂತಹ ಪ್ರತಿಯೊಬ್ಬರು ಕೂಡ KYC ನ ಮಾಡಿಸ್ಕೊಳ್ಬೇಕು ಅನ್ನೋದು. ಈ ರೀತಿಯಾಗಿ ನೀವೇನಾದ್ರೂ December 31 ಒಳಗಡೆ KYC ನ ಕಂಪ್ಲೀಟ್ ಮಾಡ್ಕೊಂಡ್ರೆ ₹900 ಇರುವಂತಹ ಗ್ಯಾಸ್ ಸಿಲಿಂಡರ್ ಏನಿದೆ ಕೇವಲ ₹500 ಗೆ ಸಿಗುತ್ತೆ ಅಂತ ಹೇಳಿ ಸಖತ್ ಸುದ್ದಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು December 31 ಒಳಗಡೆ ನೀವು KYC ಮಾಡ್ಕೊಳ್ಳದೆ ಇದ್ರೆ ಗ್ಯಾಸ್ ನ ಬೆಲೆಗೆ ನೀವು ಜಾಸ್ತಿ ದುಡ್ಡನ್ನ ಕೊಡಬೇಕಾಗತ್ತೆ. ₹900 ಇರೋದು ₹1500 ತನಕ ಕೊಡಬೇಕಾಗತ್ತೆ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆನೂ ವೈರಲ್ ಆಗ್ತಾ ಇದೆ. ತುಂಬಾ ಜನ ಇದ್ರ ಬಗ್ಗೆ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮೆಸೇಜ್ ಗಳನ್ನ ಕೂಡ ಕಳಿಸ್ತಾ ಇದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ತುಂಬಾ ಜನ ಇದ್ರ ಬಗ್ಗೆ ಕ್ವಶನ್ ಅನ್ನ ಮಾಡ್ತಾ ಇದ್ರಿ. ಸೊ ಹೀಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ. ಹಾಗೇನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತಹ ಗಂಟೆನ ದೇವ್ರ ನೆನೆಸ್ಕೊಂಡು ಸಲ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ರೀತಿಯಾಗಿ ಈ ಒಂದು ಸುದ್ದಿ ಏನಿದೆ ಇದು ವೈರಲ್ ಆಗಿದೆ ಹೇಗಪ್ಪ ಅಂತ ಹೇಳಿದ್ರೆ, ಯಾರೋ ಒಬ್ರು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವ್ರು ತಿಳಿಸಿರೋದೇನಪ್ಪ ಅಂತ ಹೇಳಿದ್ರೆ, ಈ January 31 ಒಳಗಡೆ ಎಲ್ಲರೂ ಕೂಡ LPG ಗ್ಯಾಸ್ ಅನ್ನ ಹೊಂದಿರುವಂತಹ ಪ್ರತಿಯೊಬ್ಬರು ಕೂಡ KYC ನ ಮಾಡ್ಕೊಳ್ಬೇಕು, ಹಾಗೇನೆ ತಮ್ಮ ತಂಬರ್ನ ಅಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಆ ವಿಡಿಯೋದಲ್ಲಿ. ಹಾಗೇನೆ ಆ ವಿಡಿಯೋದಲ್ಲಿ ಅವರು ಇನ್ನೊಂದು ಮಾಹಿತಿನ ಕೂಡ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಅದೇನೆ December 31 ಒಳಗಡೆ ನೀವು KYC ಮಾಡ್ಕೊಂಡ್ರೆ LPG ಬೆಲೆ ಕೇವಲ ₹500 ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ಅಂತ ಕೂಡ ಅದ್ರಲ್ಲಿ ತಿಳಿಸಿದ್ದಾರೆ. ಸೊ ಹೀಗಾಗಿನ ಈ ಒಂದು ಸುದ್ದಿ ಏನಿದೆ ಸಖತ್ ವೈರಲ್ ಆಗಿದೆ. ಇನ್ನು ಕೆಲವು ದಿನಗಳು ಮಾತ್ರನೇ ಬಾಕಿ ಇದಾವೆ ಈ December 31 ಬರೋದಕ್ಕೆ. ಸೊ ಹೀಗಾಗಿನೇ ತುಂಬಾ ಜನ ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ದುಡ್ಡನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಅವರ ಯೋಚನೆ ಇದೆ. ಸೊ ಅದರಿಂದಾಗಿನೇ ಇವಾಗ ಗ್ಯಾಸ್ ಆಫೀಸ್ ನ ಮುಂದ್ಗಡೆ ದೊಡ್ಡ ಕ್ಯೂ ನಿಲ್ತಾ ಇದಾರೆ ಬೆಳಬೆಳಗ್ಗೆ, ಎಲ್ಲರೂ ಕೂಡ KYC ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ, ಹಾಗೇನೆ ತಮ್ಮನ್ನ ಅಪ್ಡೇಟ್ ಮಾಡೋದಕ್ಕೆ. ಬಟ್ ಈ ಒಂದು ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಎಲ್ಲರೂ ಕೂಡ KYC ಮಾಡ್ಕೊಳ್ಳೋದಕ್ಕೆ ಇನ್ನೂ ತನಕ ಕೂಡ ಅನೌನ್ಸ್ ಆಗಿಲ್ಲ. ಸೊ ಇದ್ರ ಬಗ್ಗೆ ಬಂದಿರುವಂತಹ ಮಾಹಿತಿ ಅಥವಾ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ನ ತಗೊಂಡು ₹900 ನ ಬದಲಾಗಿ ₹600 ಗೆ ಈ ಒಂದು ಸಬ್ಸಿಡಿ ನಲ್ಲಿ LPG ನ ಪಡ್ಕೊಳ್ತಾ ಇದೀರೋ ಆ ಮಹಿಳೆಯರು ಮಾತ್ರನೇ ತಮ್ಮ KYC ನ ಇನ್ನೊಂದ್ಸಲ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಹಾಗೆ ತಮ್ಮನ್ನ ಕೂಡ ಅಪ್ಡೇಟ್ ಮಾಡ್ಬೇಕು ಅಂತ ಬಂದಿರೋದು. ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿಯ ತನಕ ಯಾರು ಗ್ಯಾಸ್ ಸಿಲಿಂಡರ್ ನ ಬಳಸಿ ಇರೋದಿಲ್ವೋ ಸೌದೆ ಒಲೆನಲ್ಲಿ ಅಥವಾ ಬೇರೆ ಒಂದು ಒಲೆನ ಯೂಸ್ ಮಾಡ್ಕೊಂಡು ಅವರು ಅಡಿಗೆ ಮಾಡ್ಕೊಳ್ತಾ ಇರ್ತಾರೋ, ಸೊ ಅಂತವರಿಗೆ ಹೆಲ್ಪ್ ಆಗ್ಲಿ ಅನ್ನುವಂತಹ ರೀಸನ್ ಇಂದಾಗಿ ಈ ಒಂದು ಯೋಜನೆಯನ್ನ ತಗೊಂಡು ಬಂದಿರೋದು. ಇದರಲ್ಲಿ ಯಾರು ಬೇಕಿದ್ರು ಅಪ್ಲೈ ಮಾಡಬಹುದು. ಆದ್ರೆ ಒಂದೇ ಒಂದು ಕಂಡೀಷನ್ ಇರೋದೇನಪ್ಪಾ ಅಂತ ಹೇಳಿದ್ರೆ, ಅವರು ಇಲ್ಲಿಯ ತನಕ LPG ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಹೊಂದಿರಬಾರದು ಅಷ್ಟೇನೆ. ಇದನ್ನ ಹೊರತುಪಡಿಸಿ ಅವರು APL ಕಾರ್ಡ್ ಅನ್ನ ಹೊಂದಿರಲಿ ಅಥವಾ BPL ಕಾರ್ಡ್ ಇರಲಿ ಅಥವಾ ಅಂತ್ಯೋದಯ ಕಾರ್ಡ್ ಇರಲಿ, ಅವರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದಾಗಿತ್ತು. ಸೊ ಈ ಒಂದು ಯೋಜನೆಯಲ್ಲಿ ಅವರು ಅಪ್ಲೈ ಮಾಡೋದಕ್ಕೆ ಒಂದು ಪಾಸ್ಬುಕ್, ಹಾಗೇನೆ ಅವರ ರೇಷನ್ ಕಾರ್ಡ್, ಜೊತೆಗೆ ಅವರ ಆಧಾರ್ ಕಾರ್ಡ್, ಹಾಗೇನೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್, ಸೊ ಇಷ್ಟು ಡೀಟೇಲ್ಸ್ ಇದ್ರೆ ಸಾಕು. ಈಗಲೂ ಕೂಡ ನೀವು ಹೊಸದಾಗಿ LPG ಗ್ಯಾಸ್ ಕನೆಕ್ಷನ್ ಅನ್ನ ಪಡ್ಕೊಳ್ಬಹುದು. ಬಟ್ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ನೀವು ಈಗಾಗಲೇ LPG ಗ್ಯಾಸ್ ಕನೆಕ್ಷನ್ ಅನ್ನ ಹೊಂದಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಪಡ್ಕೊಳ್ಳಿಕ್ ಆಗೋದಿಲ್ಲ. ಹೊಸದಾಗಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇದಾರೋ ಸೊ ಅವ್ರಿಗೆ ಮಾತ್ರನೇ ಈ ಒಂದು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗೋದು. ಸೊ ಈ ರೀತಿಯಾಗಿ ಯೋಜನೆಯಲ್ಲಿ ಈ ಹಿಂದೆ ತುಂಬಾ ಜನ LPG ಗ್ಯಾಸ್ ಕನೆಕ್ಷನ್ ಅನ್ನ ತಗೊಂಡಿದ್ರು. ತಗೊಳ್ಳುವಂತಹ ಸಮಯದಲ್ಲೇ ಆಲ್ರೆಡಿ ಒಂದ್ಸಲ KYC ಆಗಿದೆ, ಹಾಗೆ ತಮ್ಮನ್ನ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಇವಾಗ ಮತ್ತೆ ಕೇಳ್ತಾ ಇದಾರೆ, ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ ರೀತಿಯಾಗಿ LPG ಗ್ಯಾಸ್ ಕನೆಕ್ಷನ್ ತಗೊಂಡಿರುವಂತಹ ಮಹಿಳೆ ಡೆತ್ ಆಗಿದ್ರು ಕೂಡ ಅವರ ಹೆಸರಿನಲ್ಲಿ ಬೇರೆಯವರು ಇವಾಗ LPG ಗ್ಯಾಸ್ ಕನೆಕ್ಷನ್ ಅನ್ನ ತಗೊಂಡು ಅದನ್ನೇ ಅಂದ್ರೆ ಆ ಒಂದು ಸಬ್ಸಿಡಿನಲ್ಲೇನೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಅದರಿಂದಾಗಿ ಸುಳ್ಳು ಮಾಹಿತಿಯನ್ನ ಕೊಟ್ಟು ಈಗಲೂ ಕೂಡ ಸಬ್ಸಿಡಿನಲ್ಲಿ LPG ಗ್ಯಾಸ್ ಅನ್ನ ಪಡಿತಾ ಇರೋರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿದು ಅವರಿಗೆಲ್ಲ ಈ ಒಂದು LPG ಗ್ಯಾಸ್ ಕನೆಕ್ಷನ್ ಅನ್ನ ಸ್ಟಾಪ್ ಮಾಡೋದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡಿರೋದು. ಸೊ ಅದರಿಂದಾಗಿ ಯಾವ ಮಹಿಳೆಯ ಹೆಸರಿನಲ್ಲಿ ಉಜ್ವಲ ಯೋಜನೆ ಅಡಿಯಲ್ಲಿ LPG ಗ್ಯಾಸ್ ಕನೆಕ್ಷನ್ ಅನ್ನ ತಗೊಂಡಿದ್ರು, ಸೊ ಅವರ ತಮ್ಮನ್ನ ಕೇಳ್ತಾ ಇರೋದು ಅದಕ್ಕೋಸ್ಕರನೇ. ಜೀವಂತವಾಗಿದ್ರೆ ಮಾತ್ರನೇ ಅಲ್ವಾ ತಂಬ್ ಹಾಕ್ಲಿಕ್ಕೆ ಆಗೋದು. ಸೊ ಹೀಗಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇರೋದು ಸರ್ಕಾರದವರು. ಇದನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಹೋಗಿ ಅಲ್ಲಿ KYC ನ ಮಾಡಬೇಕು ಅಥವಾ ತಮ್ಮನ್ನ ಅಪ್ಡೇಟ್ ಮಾಡಬೇಕು ಅನ್ನೋದು ಇನ್ನೂ ತನಕ ಕೂಡ ಬಂದಿಲ್ಲ. ಪ್ರಧಾನಮಂತ್ರಿ ಅವರು ಅನೌನ್ಸ್ಮೆಂಟ್ ಮಾಡಿರೋದು ಕೂಡ ಇದೇನೆ, ಯಾರೆಲ್ಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ LPG ಗ್ಯಾಸ್ ಕನೆಕ್ಷನ್ ಅನ್ನ ಹೊಂದಿದಿರೋ ಸೊ ಅವರು KYC ನ ಮಾಡ್ಕೊಳ್ಬೇಕು, ಹಾಗೆ ತಮ್ಮನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ. ಬಟ್ ಆ ಒಂದು ಸುದ್ದಿ ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಳ್ಬೇಕಂತ ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ನ ಬೆಲೆ ಏನಿದೆ ಜಾಸ್ತಿ ಆಗತ್ತಂತೆ. 31 ಒಳಗಡೆ ನಾವು ಅಪ್ಡೇಟ್ ಮಾಡ್ಕೊಂಡ್ರೆ LPG ಗ್ಯಾಸ್ ಸಿಲಿಂಡರ್ ನ ಬೆಲೆ ಏನಿದೆ ಕೇವಲ ₹500 ಆಗತ್ತಂತೆ ಅನ್ನುವಂತಹ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ. ಇನ್ನು ವಾಟ್ಸ್ಆಪ್ ಅಲ್ಲಿ ಬರುವಂತಹ ಫಾರ್ವರ್ಡ್ ಮೆಸೇಜಸ್ ಗಳಲ್ಲೂ ಕೂಡ ಇದೇ ರೀತಿಯಾಗಿರೋದ್ರಿಂದ ತುಂಬಾ ಜನ ಇದನ್ನೇ ನಿಜ ಅಂತ ನಂಬಿಕೊಂಡು ಎಲ್ಲರೂ ಕೂಡ ಇವಾಗ ಗ್ಯಾಸ್ ಆಫೀಸ್ ನ ಮುಂದ್ಗಡೆ ದೊಡ್ಡ ಕ್ಯೂ ನಿಂತ್ಕೊಂಡು ತಾವು ಕೂಡ KYC ಹಾಗೇನೆ ತುಂಬಾನೇ ಅಪ್ಡೇಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಆದ್ರೆ ಇದರ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಕೇವಲ
ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಅನ್ನು ಪಡ್ಕೊಂಡಿರೋರಿಗೆ ಮಾತ್ರ. ಇನ್ನು ಮುಂದಿನ ದಿನಗಳಲ್ಲಿ ಬರಬಹುದೇನೋ, ಎಲ್ಲರೂ ಕೂಡ ಅಪ್ಡೇಟ್ ಮಾಡಬೇಕು ಈ ಕೆವೈಸಿ ಅನ್ನ ಹಾಗೇನೆ ತಮ್ಮನ್ನ ಅಂತ ಹೇಳಿ. ಬಟ್ ಸದ್ಯಕ್ಕಂತೂ ಬಂದಿಲ್ಲ. ಸದ್ಯಕ್ಕೆ ಬಂದಿರೋದು ಎಲ್ರಿಗೂ ಅಲ್ಲ, ಉಜ್ವಲ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಅನ್ನ ಪಡ್ಕೊಂಡಿದಾರೋ ಅವರಿಗೆ ಮಾತ್ರನೇ ಈ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅಂತ ಬಂದಿರೋದು. ಸೊ ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಆದ್ರೂ ಕೂಡ ನಿಮ್ಗೇನಾದ್ರೂ ಡೌಟ್ ಇದೆ ಅನ್ನೋದಿದ್ರೆ, ನೀವು ಬೇಕಿದ್ರೆ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಗೆ ಸಂಬಂಧಪಟ್ಟಂತಹ ಒಫಿಷಿಯಲ್ ಅಧಿಕಾರಿಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ರೆ ಮಾಹಿತಿನ ತಿಳ್ಕೊಳ್ಬಹುದು. ಅವರು ಕೂಡ ಇದನ್ನೇ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಈ ಕೆವೈಸಿ ಅನ್ನು ಇವಾಗ ಮಾಡುವಂತಹ ಅಪ್ಡೇಟ್ ಬಂದಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಬಂದ್ರೆ ತಿಳಿಸ್ತೀವಿ ಅಂತಾನೆ ಹೇಳ್ತಾರೆ. ನೀವು ಬೇಕಿದ್ರೆ ವಿಚಾರಿಸಿ ನೋಡಿ. ಸೊ ನನ್ಗೆ ಗೊತ್ತಿರುವಂತಹ ಎಲ್ಲ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು, ಹಾಗೆ ಇನ್ಫಾರ್ಮೇಟಿವ್ ಅನಿಸ್ತು ಅನ್ನೋದಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಷಯದ ಬಗ್ಗೆ ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.